ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದಿ ದೇವಿಕಾ ಟಿಪ್ಸ್ ಕನ್ನಡ ಚಾನಲ್. ನಾನು ದೇವಿಕಾ. ಸೊ ಬನ್ನಿ, ಇವತ್ತೊಂದು ಗೃಹ ಪ್ರವೇಶದ್ದು ಮೇಕಪ್ ಆರ್ಡ್ರಿತ್ತು. ನಾನು ಬ್ರೈಡಲು ಅಲ್ಲಿಗೆ ಹೋಗ್ತಾ ಇದ್ವಿ ಲೊಕೇಶನ್ಗೆ. ಸೊ ಹಸ್ಬೆಂಡ್ ಅಲ್ಲಿ ಬಿಟ್ಕೊಡ್ತಾರೆ, ಏನಾದ್ರು ಅರ್ಲಿ ಮಾರ್ನಿಂಗ್ ಎಲ್ಲ ಇತ್ತು ಅಂತ ಹೇಳಿದ್ರೆ ಅವ್ರಿಗೆ ಏನು ಆ ಟೈಮಲ್ಲೆಲ್ಲ ಕೆಲಸ ಇರಲ್ಲ. ಸೊ ಆರ್ಡ್ರಿಗೆ ಬಿಟ್ಕೊಟ್ರು. ಅದು ಗೊತ್ತಿರೋರೇ ಆಗಿತ್ತು, ತುಂಬ ಕ್ಲೋಸ್ ಫ್ರೆಂಡ್ ಆಗಿರೋದ್ರಿಂದ ನಮ್ಗೇನು ಆ ಥರ ಪ್ರಾಬ್ಲಮ್ ಇರಲಿಲ್ಲ. ತುಂಬ ಬೇಗ ಹೋಗ್ಬೇಕಾದ ಅವ್ರು ಹೇಳಿದ ಟೈಮ್ಗೆ ಕರೆಕ್ಟಾಗಿ ನಾವು ರೀಚ್ ಆದ 6:45. ಆವಾಗೆಲ್ಲ ತುಂಬಾ ಚಳಿ ಇರುತ್ತಲ್ವ ಈಗ ಕ್ಲೈಮೇಟು. ಸೊ ಮೇಕಪ್ ಎಲ್ಲ ಮಾಡಲಿಕ್ಕೆ ಟ್ರಾವೆಲ್ನ ಶುರು ಮಾಡ್ತಿದ್ವಿ. ಸೊ ನೀವೇನಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀವಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದೇ ಥರ ಪಕ್ಕದಲ್ಲಿರೋ ಬೆಲ್ ಅಂತ ಮರಿಬೇಡಿ. ಸೊ ಇದರಿಂದ ನಿಮಗೆ ಬೇಗ ನೋಟಿಫಿಕೇಶನ್ ಸಿಗುತ್ತೆ ನಾವೇನಾದರೂ ವೀಡಿಯೋನ ಅಪ್ಲೋಡ್ ಮಾಡೋದ್ರಿಂದ. ಸೊ ಬನ್ನಿ, ಇವಾಗ ಲೊಕೇಶನ್ಗೆ ರೀಚ್ ಆಗ್ತಿದ್ವಿ. ನಿಮಗೇನಾದರೂ ಮೇಕಪ್ ಏನಾದರೂ ಬೇಕಿದ್ರೆ, ನಾನ್ ಬ್ರೈಡಲ್ ಅಥವಾ ಬ್ರೈಡಲ್ಲು ಮುಹೂರ್ತಮ್ಮು ರಿಸೆಪ್ಷನ್ ಲುಕ್ ಏನಾದರೂ ಬೇಕಿದ್ರೆ, ನೀವು HD ಮೇಕಪ್ ಎಲ್ಲ ಬೇಕಿದ್ರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ನೂ ಹಾಕಿರ್ತೀನಿ. ತುಂಬ ರೀಸನಬಲ್ ಪ್ರೈಸಲ್ಲಿ ನಿಮಗೆ ಮೇಕಪ್ನ, ಸರಿನಾ? ಸೊ ಇನ್ನೊಂದೇನು ಅಂತ ಹೇಳಿದ್ರೆ, ಲೊಕೇಶನ್ ತುಂಬಾ ನಿಯರ್ ಇತ್ತು ನಮ್ಮ ಮನೆಗೆ, ಫ್ರೆಂಡೇ ಅಲ್ವಾ, ಗೊತ್ತಿರೋರೇ ಆಗಿರ್ತಾರೆ. ಸೊ ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ತುಂಬ ಸಿಂಪಲ್ಲಾಗಿ ಮಾಡಿಕೊಡಿ ಮೇಕಪ್ನ ಅಂತ ಹೇಳಿದರು. ನಾನು ಮದುವೆಲಿ ಅಷ್ಟೇ ಮೇಕಪ್ ಮಾಡಿಸಿದ್ದು, ಇದೇ ಸೆಕೆಂಡ್ ಟೈಮ್ ಮಾಡ್ತಿರೋದು ಅಂತ ಹೇಳಿದರು. ತುಂಬ ಸಾಫ್ಟು ಮತ್ತು ತುಂಬ ಪೊಲೈಟು ಮತ್ತು ತುಂಬ ನ್ಯಾಚುರಲ್ ಲುಕ್ ಅಂತ ಹೇಳಿದರು. ಜಾಸ್ತಿ ನೀವು ಮೇಕಪ್ಪೇ ಹಾಕಿ, ಆ ಥರ ಕ್ಯಾರೆಕ್ಟರ್ ಅವ್ರದ್ದು, ತುಂಬ ಗುಡ್ ಹ್ಯೂಮನ್ ಬೀಯಿಂಗ್ ಅಂತಲೇ ಹೇಳ್ಬೋದು. ಮತ್ತು ಅದೇ ಥರ ಜುವೆಲರ್ಸ್ನು ನಮ್ಮ ಹತ್ರನೇ ರೆಂಟ್ಗೆ ತೊಗೊಂಡಿದ್ರು ಅವರು. ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು, ತುಂಬ ಒಳ್ಳೆ ಜನ ಅಂತಲೇ ಹೇಳ್ಬೋದು. ಮನೆಯೂ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಈ ವಿಡಿಯೋ ಕ್ಲಿಪ್ಪಿಂಗಲ್ಲಿ ಆ್ಯಡ್ ಮಾಡ್ತೀನಿ ನಿಮಗೆ ಮನೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ. ನಾನು ಹೇಳಿದೆ ಅವ್ರಿಗೆ ಮನೆ ವೀಡಿಯೋ ತೊಗೊಳ್ಳಾ ಅಂತ ಕೇಳಿದೆ, ಯಾಕೆಂದರೆ ಅವ್ರನ್ನ ಅವ್ರ ಪರ್ಮಿಷನ್ ಇಲ್ಲದೆ ನಾವು ವೀಡಿಯೋ ತೊಗೊಳೋಕ್ಕಾಗೋದಿಲ್ಲ ಅಲ್ವಾ. ಒಳ್ಳೆ ಟೆಂಪಲ್ ಕಂಟೆಂಟ್ ಅಂದರೆ ಇವಾಗ ಮಂಗ್ಳೂರಿಯನ್ಸ್ ಅಥವಾ ತೊಟ್ಟಿ ಮನೆ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ಒಳ್ಳೆ ಪ್ಯಾಲೆಸ್ ಇದ್ದಂಗಿತ್ತು ಮನೆ, ತುಂಬಾ ಚೆನ್ನಾಗಿತ್ತು. ನಿಮಗೂ ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ ಅಷ್ಟು. ಮತ್ತು ನಮ್ಮನ್ನ ಚೆನ್ನಾಗಿ ಮಾತಾಡಿಸಿದ್ರು, ಚೆನ್ನಾಗಿ ನಮಗೆಲ್ಲ ನೋಡಿಕೊಂಡ್ರು ಅಂತಲೇ ಹೇಳ್ಬೋದು. ನಮಗೆ ರೆಸ್ಪೆಕ್ಟ್ ಕೊಡೋದಿರಲಿ, ಪ್ರತಿಯೊಂದು ಚೆನ್ನಾಗಿ ಮಾಡಿದ್ರು. ಸೊ ನೀವೇನಾದರೂ ನಿಮಗೇನಾದರೂ ಮೇಕಪ್ ಆರ್ಡ್ರ್ ಬೇಕಿದ್ರೆ ಅಥವಾ ಮೇಕಪ್ ಮಾಡಿಸ್ಕೋಬೇಕು ಅಂತ ಏನಾದ್ರು ಇದ್ದರೆ, ಮಾಡೆಲ್ಗಾಗಿರ್ಬೋದು ಏನಾದ್ರು ಇದ್ದರೆ, ನಮಗೆ ಕಾಂಟ್ಯಾಕ್ಟ್ ಮಾಡಿ. ನಂಬರ್ನ ನಾನು ಇದರಲ್ಲಿ ಹಾಕಿರ್ತೀನಿ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನು ನಾವು ಮಾಡಿರಲಿಲ್ಲ, ಮನೆಯಲ್ಲೇ ಮಾಡೋಣ ಅಂತ ಅಂದ್ಕೊಂಡೆ. ಟೈಮ್ ಆಯಿತು ಅಂದ್ಬಿಟ್ಟು, ಸಂಡೇ ಬೇರೆ ಆಗಿರೋದ್ರಿಂದ. ಸೊ ಬನ್ನಿ, ಇವಾಗ ಲೊಕೇಶನ್ ರೀಚ್ ಆಗಿದ್ದೀವಿ, ತುಂಬ ಹತ್ರನೇ ಅಂತ ಹೇಳ್ಬೋದು. ಏನು ಪ್ರಾಬ್ಲಮ್ ಏನಿರಲಿಲ್ಲ. ಸೊ ವೀಡಿಯೋಗಳನ್ನ ಯೂಟ್ಯೂಬಲ್ಲಿ ಹಾಕೋದನ್ನ ಸ್ವಲ್ಪ ಕಡಿಮೆ ಬಿಕಾಸ್ ಆಫ್ ದಟ್ ಪ್ರೆಷರ್ ವರ್ಕ್. ಸೊ ಬನ್ನಿ, ಇವಾಗ ನಾವು ಲೊಕೇಶನ್ನ ರೀಚ್ ಆಗಿದ್ದೀವಿ. ಈಗ ನಮ್ಮ ಮನೆ ಗೃಹ ಪ್ರವೇಶದ ಮನೆ ನಿಯರ್ನೆ, ಅವರು ರೆಂಟಲ್ಲಲ್ಲಿದ್ದರು ಫಸ್ಟು, ಇವಾಗ ಓನ್ ಮನೆಗೆ ಹೋಗ್ತಿದ್ದಾರೆ, ಸ್ವಂತ ಮನೆ ಕಟ್ಟಿಸ್ಕೊಂಡು. ಈಗ ನೋಡಿದ್ರೆ ಲೊಕೇಶನ್ ಎಷ್ಟು ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ಮನೇನ ಅಂತ. ಸೊ ಬನ್ನಿ, ಇವಾಗ ನಮ್ಮದು ಲಗೇಜ್ ಎಲ್ಲನೂ ತೊಗೊಳ್ಳೋಣ. ಲಗೇಜ್ ಎಲ್ಲ ತೊಗೊಂಡು ಏರ್ ಆಕ್ಸೆಸರೀಸು ಮತ್ತು ಇದೆಲ್ಲ ಇತ್ತಲ್ವಾ, ಲೇಟ್ ಆಗುತ್ತೆ ಅಂತೇಳಿ. ಈಗ ಬೈಕಲ್ಲೆಲ್ಲ ಬಂದರೆ ಲಗೇಜ್ ಎಲ್ಲ ಕ್ಯಾರಿ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೋಸ್ಕರ ನಾವು ಕಾರಲ್ಲೇ ಬಂದಿದ್ದೀವಿ. ಎಲ್ಲ ಲಗೇಜ್ ಎಲ್ಲ ತೊಗೊಂಡು ಮೇಕಪ್ನ ಶುರು ಮಾಡ್ಕೋತಿದ್ದೀವಿ. ಸೊ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಿ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ಥರ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡೋದ ಮರಿಬೇಡಿ. ಇದರಿಂದ ಬೇಗ ನೋಟಿಫಿಕೇಷನ್ ಸಿಗುತ್ತೆ ನಾನೇನಾದರೂ ವೀಡಿಯೋ ಅಪ್ಲೋಡ್ ಮಾಡೋದ್ರಿಂದ. ಬನ್ನಿ, ಇವಾಗ ಲೊಕೇಶನ್ನ ರೀಚ್ ಆಗಿದ್ದೀವಿ, ಹೋಗೋಣ. ನನ್ನ ಮಗಳಿಗೆ ಬೇರೆ ತುಂಬ ಕ್ಯೂರಿಯಾಸಿಟಿ, ಏನು ಮಾಡ್ತಾರೆ ಮೇಕಪ್ ಏನು ಮಾಡ್ತಾರೆ ಅಂತ. ಅವಳು ನಮ್ಮ ಜೊತೆ ಇದ್ಲು, ಇಲ್ಲ ಬಿಡ್ರಿ ಡ್ರಾಪ್ ಮಾಡಿ ವಾಪಸ್ ಹೋಗ್ತೀನಿ ಅಂತ ಹೇಳಿದವಳು, ಅವಳು ನಮ್ಮ ಜೊತೆ ಬಂದಿದ್ಲು. ಸೊ ನೋಡಿ ನೀವೇ ಯಾವ ಥರ ಇದೆ ಕಾನ್ಸೆಪ್ಟು, ಮತ್ತು ಮುಂದೆ ವರಾಂಡ ಎಲ್ಲ ಎಷ್ಟು ಚೆನ್ನಾಗಿದೆ. ಸೇಮ್ ಲೈಕ್ ಮಂಗ್ಳೂರಿಯನ್ ಮನೆ ಥರ ಇತ್ತು, ನಮಗಂತೂ ತುಂಬಾ ಇಷ್ಟ ಆಯಿತು. ಸೇಮ್ ಲೈಕ್ ಟೆಂಪಲ್, ಈಗ ದೇವ್ರ ಮನೆ ಕಾನ್ಸೆಪ್ಟ್ ಯಾವ ಥರ ಇತ್ತು ಅಂತ ಹೇಳಿದ್ರೆ, ಸೇಮ್ ಲೈಕ್ ಟೆಂಪಲ್ ಥರನೇ ಇತ್ತು ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು. ಕಿಚನ್ ಎಲ್ಲ ತುಂಬಾ ದೊಡ್ಡ ಸ್ಪೇಸು, ಇಂಟೀರಿಯರ್ ಆಗಿರ್ಬೋದು ಪ್ರತಿಯೊಂದೂ ತುಂಬ ಚೆನ್ನಾಗಿ ಮಾಡಿದ್ರು ನೋಡಿ. ಅಪ್ ಸೈಡ್ ಎಲ್ಲ ಸೇಮ್ ಲೈಕ್ ಹಿಂದಿನ ಕಾಲದ ಮನೆಗಳು ಇರ್ತಿತ್ತಲ್ಲ ಆ ಥರನೇ ಇತ್ತು ನೋಡಿ. ದೇವ್ರ ಮನೆ ಇದು, ಸೇಮ್ ಲೈಕ್ ಟೆಂಪಲ್. ಅಂದರೆ ದೇವಸ್ಥಾನಗಳಲ್ಲಿ ಯಾವ ಥರ ಕಂಬಗಳು ಹಾಕಿರ್ತಾರೆ ಅದೇ ಥರ ಕಂಬಗಳನ್ನ ಹಾಕಿದ್ರು ನೋಡಿ. ಔಟ್ ಸೈಡ್ ಈ ಥರ ಇದೆ, ತುಂಬ ಚೆನ್ನಾಗಿ ಮನೆ ಕಟ್ಸಿದ್ರು, ನಮಗಂತೂ ತುಂಬಾ ಇಷ್ಟ ಆಯಿತು. ಇವರೇ ನೋಡಿ ನಮ್ಮ ಫ್ರೆಂಡು, ಇವ್ರಿಗೆ ಮೇಕಪ್ ಮಾಡ್ತಿರೋದು. ಸೊ ಆ್ಯಸ್ ಯೂಶ್ವಲ್ ಮೇಕಪ್ ಮಾಡಬೇಕಾದ್ರೆ ತುಂಬಾ ಬಿಸಿ ಇರ್ತೀವಿ, ಅಂದರೆ ವೀಡಿಯೋನೂ ಮಾಡೋಕ್ಕಾಗಲಿಲ್ಲ, ಮತ್ತು ಸ್ಟ್ಯಾಂಡು ತೊಗೊಂಡೋಗಿಲ್ಲ, ರಿಂಗ್ ಲೈಟು ತೊಗೊಂಡೋಗಿರಲಿಲ್ಲ. ಸೊ ಬನ್ನಿ, ಇವಾಗ
ಮೇಕಪ್ನ ಶುರು ಮಾಡಿದ್ದೀವಿ. ಇವ್ರು ಹೇಳ್ತಾಯಿದ್ರು ಸಿಂಪಲ್ಲಾಗಿ ಮಾಡಿ ಅಂತ. ಇವ್ರಿಗೆ ತುಂಬಾ ಸಿಂಪಲ್ ಆ್ಯಂಡ್ ಸಫಲ್ ಆಗೇ ಮೇಕಪ್ ಮಾಡಿದ್ರು. ಅವ್ರಿಗೂ ತುಂಬಾ ಇಷ್ಟ ಆಯಿತು, ನ್ಯಾಚುರಲ್ ಆಗೇ ಬಂದಿದೆ ಅಂತ ಹೇಳಿದ್ರು. ಫಸ್ಟ್ ತುಂಬ ಜಾಸ್ತಿ ಆಯಿತು ಅಂತ ಹೇಳ್ತಿದ್ರು. ಆಮೇಲೆ ಅದು ಸ್ಕಿನ್ಗೆ ಇದಾಯ್ತಾ ಬ್ಲೆಂಡ್ ಆಯಿತಾ ಅದು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಅವರು ತುಂಬಾ ಚೆನ್ನಾಗಿದ್ರು, ಕ್ಯೂಟಾಗಿದ್ರು ಅಂತಲೇ ಹೇಳ್ಬೋದು. ಸೊ ಇವರು ಮತ್ತು ಇವ್ರನ್ನ ನಾದಿನಿಗೆ ನಾದಿನಿ ಅವ್ರಿಗೂ ಅಷ್ಟೇ ತುಂಬಾ ಚೆನ್ನಾಗಿ ಮೇಕಪ್ ಬಂತು ಅಂತಲೇ ಹೇಳ್ಬೋದು. ನೋಡಿ, ಹೇರ್ ಸ್ಟೈಲ್ ಸಿಂಪಲ್ಲಾಗಿರಲಿ ಅಂತ ಹೇಳ್ತಿದ್ರು. ಮತ್ತು ಜ್ಯುವೆಲರ್ಸ್ ಅಂದರೆ ಡ್ಯಾಬ್ ಎಲ್ಲನೂ ರೆಂಟಿಗೆ ತೊಗೊಂಡಿದ್ರು, ಅದು ಸಹ ನಾವೇ ತಂದುಕೊಟ್ಟಿದ್ದು. ಯಾವುದಾದ್ರೂ ನಿಮಗೆ ರೆಂಟಲ್ ಜ್ಯುವೆಲರ್ಸ್ ಬೇಕು ಅಂದ್ರೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅಥವಾ ಬ್ರೈಡಲ್ ಮೇಕಪ್, ನಾನ್ ಬ್ರೈಡಲ್ ಮೇಕಪ್ ಬೇಕು ಅಂತೇಳಿದ್ರು ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರೋ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್ ಬಾಯ್. ಅದೇನು